ಬೈ ಬೈ ಬಾಯ್ಸ್. ಮೋಹನ್ ನೀವೇ ಲೀಡ್ ಮಾಡಿ. ನೆನ್ನೆ ಹಾಂ ಮಾಡೋಣ ಬನ್ನಿ, ಅಲ್ಲೇನೆ ಲಕ್ಷ್ಮೀಕಾಂತ್ ಆಯ್ಕೊಂಡಿದ್ದು. ಕಮ್ ಆನ್ ಬಾಯ್ಸ್, ಗಿವ್ ಮಿ ಅ ಫ್ಲೈ ಬೈ. ನಾಲ್ಕು ಕ್ಯಾಮ್ರಾ ಇದೆ ನಾಲ್ಕು ಜನಕ್ಕೆ. ಈ ವೆದರ್ ಬಂದ್ಬಿಟ್ಟು 12 ಡಿಗ್ರೀಸು, ಬಟ್ ನಾವು ಗಾಡಿ ಓಡಿಸ್ತಾ ಇರೋದ್ರಿಂದ ಒಂದು 7-8 ಡಿಗ್ರಿ ಆ ಥರ ಫೀಲ್ ಆಗುತ್ತೆ. ಓ ಪರವಾಗಿಲ್ಲ ಗುರು, ಬೆಚ್ಚಗಿದೆ. ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಬಂದುಬಿಟ್ಟು ಜಾನ್ 8, ಡೇ 7 ಆಫ್ ಅವರ್ ಬಿಗ್ ರೈಡ್, ಆ್ಯಂಡ್ ಐ ಆಮ್ ಆಲ್ ಪ್ರಿಪೇರ್ಡ್ ಟು ಲೀವ್ ಉದಯ್ಪುರ್, ಆ್ಯಂಡ್ ಸೋ ಇಸ್ ಮೋಹನ್. ಎಲ್ಲ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸ್ ನಡೀತಾ ಇದೆ. ನೀವು ನೋಡ್ಬೋದು ಜಾಕೆಟ್ ಪಲ ಪಲ ಅಂತ ಹೊಡಿತಾ ಇದೆ. ನಾನು ಡ್ರೈ ಕ್ಲೀನಿಂಗ್ ಕೊಟ್ಟಿದ್ದೆ, ಇಲ್ಲಿ ಸಕ್ಕದಾಗ ಕ್ಲೀನ್ ಮಾಡೋವನ್ನ ಜಾಕೆಟು ಮತ್ತು ರೈಡಿಂಗ್ ಪ್ಯಾಂಟ್ ಎರಡೂ ಕೊಟ್ಟಿದ್ದೆ. ಲೆಟ್ಸ್ ಸೇ ಬೈ ಬೈ ಟು ಅವರ್ 2 ನ್ಯೂ ಫ್ರೆಂಡ್ಸ್. ಬೈ ಬೈ ಬಾಯ್ಸ್. ಓಕೆ, ಇಟ್ಸ್ ಟೈಮ್ ಟು ರೋಲ್. ಮೋಹನ್ ನೀವೇ ಲೀಡ್ ಮಾಡಿ. ಸೊ ಗಾಡಿ ಪೆಟ್ರೋಲ್ ಫುಲ್ ಇದೆ, ಚೈನ್ ಅಡ್ಜಸ್ಟ್ಮೆಂಟು, ಚೈನ್ ಲೂಬ್ರಿಕೇಶನ್ ಎಲ್ಲನೂ ಆಗಿದೆ. ಆಲ್ ಸೆಟ್ ಫಾರ್ ದ ನೆಕ್ಸ್ಟ್ 500 ಕಿಲೋಮೀಟರ್ಸ್. ಬಾಯ್ ಬಾಯ್ ಉದಯ್ಪುರ್, ವಾಟ್ ಎ ಲವ್ಲಿ ಸಿಟಿ, ಫುಲ್ ಆಫ್ ಲೇಕ್ಸ್. ಅದು 7 ಮ್ಯಾನ್ ಮೇಡ್ ಲೇಕ್ಸ್ ಅಂತ, ರಾಜನೇ ಲೇಕ್ ಮಾಡಿರೋದು ಇಲ್ಲಿ ಈ ಸಿಟಿಗೆ. ಏನು ಕ್ರೇಜಿ ನೋಡಿ. ಅಯ್ಯೋ ಅಯ್ಯೋ, ಸೊ ನೋಡಿ ಈ ಲೇಕು ಅಷ್ಟೆ, ಮ್ಯಾನ್ ಮೇಡ್ ಲೇಕ್. ಸ್ವಲ್ಪ ಆ ಕಡೆ ಹೋದರೆ ಸಮ್ಮರ್ ಪ್ಯಾಲೇಸ್ ಕಾಣಿಸುತ್ತೆ, ಬಟ್ ಇಲ್ಲಿಂದ ವಿಸಿಬಲ್ ಇದೆಯೋ ಇಲ್ವೋ ಗೊತ್ತಿಲ್ಲ. ರಾಜ ಮೂರು ಪ್ಯಾಲೇಸ್ ಕಟ್ಸ್ಕೊಂಡವ್ರೆ, ಒಂದೊಂದು ಸೀಸನ್ಗೆ ಒಂದೊಂದು ಪ್ಯಾಲೇಸ್ ಥರ. ಇಲ್ಲಿ ಲೆಫ್ಟ್ ಅಲ್ವಾ? ಓಕೆ ಓಕೆ. ಬ್ಯಾಕ್ ಆನ್ ದ ಹೈವೇ, ನಾನು ಮೋಹನು ಇದ್ದೀವಿ, ಲಕ್ಷ್ಮೀಕಾಂತು ಮತ್ತು ಟಿವಿ ಸಪ್ರೇಟ್ ಆಗಿಬಿಟ್ಟಿದ್ದಾರೆ. ಅಲ್ಲೇನಾಯ್ತಂದರೆ ನಮ್ಮ ಸ್ಟೇ ಎಕ್ಸಿಟ್ ಆಗಿದ ತಕ್ಷಣ ನಾವಿಬ್ಬರು ಲೆಫ್ಟ್ ತೊಗೊಂಡ್ವಿ, ಲಕ್ಷ್ಮೀಕಾಂತು ಮತ್ತು ಟಿವಿ ಏನು ಮಾಡಿದ್ರು ರೈಟ್ ತೊಗೊಂಡ್ರು. ಸೊ ಇವಾಗ ಜೈಸಲ್ಮೇರ್ಗೆ 2 ಕಂಪ್ಲೀಟ್ಲಿ ಡಿಫ್ರೆಂಟ್ ರೂಟ್ಸ್ ಇದೆ. ಸೊ ನಾವಿಬ್ಬರು ಸಪ್ರೇಟಾಗಿ ಹೋಗ್ತಾ ಇದ್ದೀವಿ, ಅವರಿಬ್ರು ಸಪ್ರೇಟಾಗಿ ಬರ್ತಾ ಇದ್ದಾರೆ. ಸೊ ಡೈರೆಕ್ಟ್ ಜೈಸಲ್ಮೇರಲ್ಲೇ ಸಿಗೋದು, ಮತ್ತೆ ನಿಲ್ಲಿಸ್ಕೊಂಡು ರೀಗ್ರೂಪ್ ಆಗೋದಲ್ಲ, ಸುಮ್ಮನೆ ಟೈಮ್ ವೇಸ್ಟು. ಇಬ್ಬರ ಹತ್ರ ನ್ಯಾವಿಗೇಷನ್ ಇದೆ. ಸೊ ಐ ಥಿಂಕ್ ವಿಲ್ ಮೀಟ್ ದಮ್ ಡೈರೆಕ್ಟ್ಲಿ ಅಟ್ ಜೈಸಲ್ಮೇರ್. ಇದು ಸೇಮ್ ನೆನ್ನೆ ಉದಯ್ಪುರ್ಗೆ, ನೆನ್ನೆ ಅಲ್ಲ ಮೊನ್ನೆ ಉದಯ್ಪುರ್ಗೆ ಯಾವ ರೂಟಲ್ಲಿ ಬಂದ್ವಲ್ಲ ಅದೇ ರೂಟಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ. ಯಸ್ ಯಸ್ ಯಸ್, ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇವರಿಬ್ಬರು ಇಲ್ಲೇ ಇದ್ದಾರೆ, ನಾವೇನೋ ಬೇರೆ ರೂಟ್ ತೊಗೊಂಡ್ರು ಅಂದ್ಕೊಂಡ್ವಿ, ಬಟ್ ಇಲ್ಲಿ ನೋಡಿ ನೆನ್ನೆ. ಹಾಂ ಮಾಡೋಣ ಬನ್ನಿ, ಅಲ್ಲೇನೆ ಲಕ್ಷ್ಮೀಕಾಂತ್ ಆಯ್ಕೊಂಡಿದ್ದು. ಹಾಂ ಹಾಂ, ಸ್ಕಿಡ್ ಮಾರ್ಕ್ಸ್ ಇನ್ನೂ ಇದೆಯಾ? ಇಲ್ಲ, ಹೋಗ್ಬಿಡಿದೆ. ಬಟ್ ಪಾಯಿಂಟ್ ಆಫ್ ಇಂಪ್ಯಾಕ್ಟ್ ನೋಡಿ, ಇದೇ ಪಾಯಿಂಟ್ ಆಫ್ ಇಂಪ್ಯಾಕ್ಟ್ ಇದು ನೋಡಿ, ಹಿಂಗೆ ಇದೆ, ಎಗರೋಗಿದೆ ಕಾಂಕ್ರೀಟ್. ಹಾಂ ಹಾಂ,
ಹೌದು 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 ಜಸ್ಟ್ ಒಂದು ಸ್ವಲ್ಪ ಹಂಗೆ ಬಟ್ ಏನು ಮಾಡೋಕ್ಕಲ್ಲ ಎ ಬಿ ಎಸ್ ಹಿಡ್ದಿಡ್ದು ಬಿಡತ್ತಲ್ಲ ಸ್ಟೇರಿಂಗ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅವ್ರಿಗೆ ಬಟ್ ಏನಿಲ್ಲ ನೋಡಿ ಈ ಥರ ಒಂದು ಟ್ರಕ್ ಬಂತು ಆ ಟ್ರಕ್ ಈಚೆ ಕಡೆ ಹಿಂಗೆ ಓವರ್ಟೇಕ್ ಮಾಡ್ಕೊಂಡು ಹಿಂಗೆ ಬಂದೆ ಹಿಂಗೆ ಹೊಡೆದಿರೋದು ಅಷ್ಟೇ ಇನ್ನೇನಿಲ್ಲ ಬಟ್ ನೋಡಿ ನಿನ್ನೆ ಮೊನ್ನೆ ಆಕ್ಸಿಡೆಂಟ್ ಆಗಿದ್ದ ಗಾಡಿ ಇವತ್ತು ಆಲ್ರೆಡಿ ರೆಡಿ ಆಗಿದೆ ದಟ್ಸ್ ಗುಡ್ ಆಸ್ ನ್ಯೂ ನಥಿಂಗ್ ಟು ವರಿ ಏನಾಗಲ್ಲ ರೀ ಅವ್ನು ಪರ್ಫೆಕ್ಟಾಗಿ ಮಾಡಿದಾನೆ ಕರೆಕ್ಟಾಗಿ ನೀವು ಹಾಕೊಂಡಿದ್ದ ಜಾಗದಲ್ಲಿ ನಾವು ರೀಯೂನಿಯನ್ ಆಗಿದ್ದೀವಿ ಇಟ್ಸ್ ಟನಲ್ ಟೈಮ್ ಜಿ ಎಸ್ ಎ ಬಾಯ್ಸ್ ಫ್ಲೈವೇ ಕೊಡ್ತಾರೆ ಬಟ್ ಫ್ಲೈವೇ ಕೊಡೋಕ್ಕೆ ಅವ್ನ ಅಕ್ಕನ ಟ್ರಾಫಿಕ್ ಐತಿಲ್ಲೇ ತುತ್ತೇರಿಕೆ ಬನ್ನಿ 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 ಕೊಡ್ಬೋದಿಲ್ಲ ಕಮಾನ್ ಬಾಯ್ಸ್ ಗಿವ್ ಮಿ ಎ ಫ್ಲೈ ಬೈ ಕ್ರೇಜಿ ಟೈಮ್ ಟು ಹ್ಯಾವ್ ಲಂಚ್ ಯಾವುದೋ ಸಿಟಿ ಪಾಸ್ ಮಾಡ್ತಾ ಇದ್ದೀವಿ ಬಟ್ ಅನ್ಫಾರ್ಚುನೇಟ್ಲಿ ನೋ ಹೋಟೆಲ್ಸ್ ಹಿಯರ್ ಇಲ್ಲ ಯಾವುದೂ ಕಾಣಿಸಿಲ್ಲ ಗುರು ಇಲ್ಲ ಇಲ್ಲಿ ಒಂದು ನಿಮಿಷ ಇದು ಯಾವುದಿದು ಹಾಂ ಗುರು ಇಲ್ಲಿದೆ ನೋಡು ಹೋಟ್ಲೆ ತಾನೇ ಅದು ಬೇಕ್ರಿನಾ ಹಾಂ ಪಾರ್ಕಿಂಗು ಏನು ಮಾಡೋಣ ಹಾಕೋಣ ಮುಂದಕ್ಕೋಣ ಹಾಂ ಅವನೇ ಹೇಳ್ತಾನಲ್ಲ ಜೈಸಲ್ಮೇರ್ ಅಲ್ಲ ಮುಂದೆ ಇದೆಯಂತೆ 2 kilometers ನೋಡ್ದೆ ನೋಡ್ದೆ ಲೆಫ್ಟ್ ಅಂದ ಯಾವುದೋ ರೈಟಲ್ಲೂ ಇದೆ ಹೋಟ್ಲು ಹಾಂ ಕಿಸಾನ್ ಕಿಸಾನ್ ಇಲ್ಲ ಐತೆ much needed lunch break a few moments later ನೋಡಿ ಮೈ ಡಿಯರ್ ಫ್ರೆಂಡ್ಸ್ ಫೈನಲಿ ವೈಲ್ಡ್ ಕ್ಯಾಮಲ್ಸ್ನ ನೋಡ್ತಾ ಇದ್ದೀವಿ ಜಸ್ಟ್ 200 kilometers ಫ್ರಮ್ ಜೈಸಲ್ಮೇರ್ ನಾಲ್ಕು ಕ್ಯಾಮಲ್ ಇದೆ ನಾಲ್ಕು ಜನಕ್ಕೆ
ಇನ್ನು ಕ್ಯಾಮಲ್ಗಳೇ ಅಡ್ಡ ಬರೋದು ನಾಯಿಗಳ ಜೊತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಜೈಸಲ್ಮೇರ್ ಬಂತು, ವೆದರ್ ನೌ ಇಸ್ 12 degrees ಆ್ಯಂಡ್ ನಾನು ನಡುಕ್ತಾ ಇದ್ದೀನಿ ಗುರು. ಸಿಕ್ಕ ಬಟ್ಟೆ ಚಳಿ ಇದೆ. ಇನ್ನೂ 6 ಗಂಟೆ, ಇವಾಗಲೇ 12 degrees. ಇನ್ನು ರಾತ್ರಿ ಇನ್ನು ಎಷ್ಟು ಕಿಳಿಯೋತೋ ಗೊತ್ತಿಲ್ಲ. ನಾವು ಬೇರೆ ಡೆಸರ್ಟಲ್ಲಿ ಸ್ಟೇ ಬುಕ್ ಮಾಡ್ಕೊಂಡಿರೋದು ಡ್ಯೂನ್ಸಲ್ಲಿ. ಹೆಂಗಿರತ್ತೋ ಏನು ಕತೆನೋ. ಪಾಪ ಆ್ಯಕ್ಚುಲಿ ನಾನು ಫೋನ್ ಮಾತಾಡಿದಾಗ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಯಾರೋ ನಮ್ಮನ್ನ ಸ್ಟೇಗೆ ಕರ್ಕೊಂಡು ಹೋಗ್ತಾರಂತೆ. ಅವ್ರದ್ದು ಆಫೀಸ್ ಬೇರೆ, ಸ್ಟೇ ಲೊಕೇಶನ್ ಬೇರೆ. ಸೊ ಬನ್ನಿ ಹೋಗಿ ನೋಡೋಣ. ಫಸ್ಟು ಹೋಗ್ಬಿಟ್ಟು ಸ್ವಲ್ಪ ಬೆಚ್ಚಿಗೆ ಏನಾದರೂ ಕುಡಿಯಬೇಕು. ಆ್ಯಕ್ಚುಲಿ ವೆದರ್ ಬಂದ್ಬಿಟ್ಟು 12 degrees, ಬಟ್ ನಾವು ಗಾಡಿ ಓಡಿಸ್ತಾ ಇರೋದ್ರಿಂದ ಒಂದು 7-8 degrees ಆ ಥರ ಫೀಲ್ ಆಗುತ್ತೆ. ಯಾಕಂದರೆ ನಾವು ಫಾಸ್ಟಾಗಿ ಹೋಗ್ತಾ ಇದ್ದೀವಲ್ಲ. ಸೊ ಇಟ್ ಫೀಲ್ಸ್ ಈವನ್ ಕೋಲ್ಡರ್. ಆ್ಯಂಡ್ ಮೈ ಗುಡ್ನೆಸ್, ನಾನು ಇವತ್ತು ರಾಜಸ್ಥಾನಲ್ಲಿ ಬಂದ್ಬಿಟ್ಟು ನಡುಕ್ತೀನಿ ಅಂತ ಅಂದ್ಕೊಂಡಿರಲ್ಲ ಗುರು. ಚಿಕ್ಕ ವಯಸ್ಸಿಂದ ರಾಜಸ್ಥಾನ ಅಂದರೆ ಸೆಕೆ, ಡೆಸರ್ಟು, ಅದೇ ಫೀಲಿಂಗಲ್ಲಿದೆ. ಬಟ್ ದಿಸ್ ಕಂಪ್ಲೀಟ್ಲಿ ಆಪೋಸಿಟ್. ಓ ಮೈ ಗುಡ್ನೆಸ್. ಹಾಂ ಅದೇನೇ ಅದೇನೇ ಗುರು, ಅದೇ ಬಿಲ್ಡಿಂಗೇ ಒಂದು ಫೋಟೋ ಕಳಿಸಿದ್ದು ಅಲ್ಲಿ ಮುಂದೆ ಇದೆಯಲ್ಲ ಲೆಫ್ಟ್ ಸೈಡಲ್ಲಿ. ಅದಲ್ಲ ಅದಲ್ಲ, ಇದು ಇದರದ್ದೇ ಫೋಟೋ ಕಳಿಸಿದ್ದು ಅವನು. ಇಲ್ಲೇ ಹಾಕೋ ಇಲ್ಲೇ ಹಾಕೋ ಗುರು, ಒಂದು ನಿಮಿಷ ಫೋನ್ ಹೊಡಿತೀನಿ ಅವನಿಗೆ. ನಮಗೆ ಸಿಗಬೇಕಾಗಿರೋ ಶಿಷ್ಯ ಬಂದ, ಬನ್ನಿ ಹೋಗೋಣ. ಯಾವಾಗಲ್ಲಿ ಕರ್ಕೊಂಡು ಹೋಗ್ತಾನೆ ಶಿಷ್ಯ. ಫೋರ್ಟ್ ಇಲ್ಲೇ ಇದೆ ನೋಡಿ, ಫೋರ್ಟು ಇಲ್ಲಿ ಬನ್ನಿ. ಇಲ್ವಾ ಮುಂಚೆ ಕಾಣಿಸುತ್ತೆ ಸ್ಟೇ. ಹೋಗ್ಬೇಕು ಇಲ್ಲಿಂದ ಮತ್ತೆ ಗೊತ್ತಿಲ್ಲ, ಬಟ್ ಅದು ಕೇಳಿ ನೋಡ್ತೀನಿ ಒಂದು ನಿಮಿಷ. ಸೊ ಮೈ ಡಿಯರ್ ಫ್ರೆಂಡ್ಸ್, ನನ್ನ ಗೆಟಪ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ, ಈ ಜಾಕೆಟಿಗೆ ಶಿಫ್ಟ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಈ ಫುಲ್ ಗ್ಲೌಸ್ ಬಂದುಬಿಟ್ಟು ನಮ್ಮ ಮೋಹನ್ ಅವ್ರದ್ದು, ಅವ್ರು ತೊಗೊಂಡಿದ್ದೀನಿ. ನಜ್ಜಿನ ಬಡಿಯ ಹೆಂಗೆ ನಡ್ತಾ ಇದ್ದೀನಿ ಅಂದರೆ ಎಲ್ಲ ನಗ್ತವ್ರು ನಾನು ನೋಡ್ಬಿಟ್ಟು. ಇಲ್ಲಿಂದ ಇನ್ನೂ 38 kilometers ಹೋಗ್ಬೇಕಂತೆ ಗುರು. ಸೊ ಬನ್ನಿ ಮೇಡಮ್ ಫ್ರೆಂಡ್ಸ್, ಹೋಗೋಣ. ನಮ್ಮ ಮೋಹನ್ ಗಾಡಿ ಹಿಂದೆಗಡೆ ಒಬ್ಬರು ಕುತ್ಕೊಂಡಿದ್ದಾರೆ, ಈ ಟೂರಿಸ್ಟ್ ಏಜೆಂಟು. ಅವನು ನಮ್ಮ ರೆಸಾರ್ಟ್ ಇದೆಯಲ್ಲ ಅಲ್ಲಿ ತನಕ ಗೈಡ್ ಮಾಡೋಕ್ಕೆ ಬರ್ತಾನೆ. One hour later. ಮೋಸ್ಟ್ಲಿ ಇದೇ ಇರಬೇಕು. ಹಾಂ ಹಾಂ, ಅದು ಲೆಫ್ಟ್ ಪಯಲ್ ಸಫಾರಿ ಕ್ಯಾಂಪು. ಹೊಸಾಕಿ ಅಲ್ಲ, ಹಾಂ ಹೋದಾಕಿನ.
ಇಲ್ಲ ಇಲ್ಲ ಬನ್ನಿ ಬನ್ನಿ, ಇಲ್ಲಿ ಚೆನ್ನಾಗೈತೆ. ಹಾಂ ಚೆನ್ನಾಗೈತೆ. ಹಾಂ ಇದೆ 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 ಇದೆ. ಸೇಮ್ ರನ್ ಆಫ್ ಕಚ್ಚಲ್ಲಿ ಹೆಂಗಿತ್ತು ಹಂಗೆ ಐತೆ. ಇರೋಬ್ರು ಒಂದು ಅರಪಿಲ್ಲ ಇಲ್ಲಲ್ಲ ಗುರು ಇಲ್ಲಿ. ಇದಾರಿ ಇದಾರಿ ಇದಾರಿ, ತಲೆ ಕೆಡ್ಸ್ಕೊಬಿಡ. ಲಗೇಜ್ ಅನ್ಮೌಂಟ್ ಕರ್ನೆ ದೋ ಮಿನಿಟ್. ಇದೆಲ್ಲ ಚೆನ್ನಾಗಿರತ್ತ ಮಚ್ಚ. ಓ ಪರವಾಗಿಲ್ಲ ಗುರು, ಬೆಚ್ಚಗಿದೆ. ಹೌದಾ? ಓ ಬಟ್ಟೆ ಅಲ್ಲ, ಗಾಳಿ ಒಳಗಡೆ ಬರುತ್ತೆ. ಬಟ್ ಏನೋ ಇವಾಗ ಬೆಚ್ಚಗಿದೆ ಸದ್ಯಕ್ಕೆ. ಹಾಂ ಹೇಳಿ ಹೇಳ್ರಿ. ಹಾಂ ಅಲ್ಲೇ ಇದೀವಿ ಬನ್ನಿ. ಏನಂದಿದ್ದ ಅವನ ಹೆಸರು? ರೋಮಿಯೋನ. ಅವನು ಹ್ಞೂ ಇದಾರಂತ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೌದಾ? ಕ್ಲಚ್ ಒಂಚೂರು ಹಿಂಗೆ ಮೇಲೆ ಕೆಳಗೆ ಮಾಡಿ. ಹಾಂ ಬನ್ನಿ. ಸಿ ಯು ಮೈ ಡಿಯರ್ ಫ್ರೆಂಡ್ಸ್, ಬಾಯ್ ಬಾಯ್.